ಇಲ್ಲ ಅದೆಂತದೋ ಹೇಳ್ಕೊಂಡಿದ್ರಲ್ಲಪ್ಪ ಈಗ ಬೆಂಗಳೂರು ಪ್ಲ್ಯಾನು ಡಿ ಕೆ ಸಿ ಬೆಂಗಳೂರು ಪ್ಲ್ಯಾನು ರಾಮನಗರಕ್ಕೆ ಏನು ಲಾಭ ಅಂತ ಇದನ್ನು ಬರ್ಕೊಂಡಿದ್ದೀರಪ್ಪ ಎಲ್ಲ ನೀವು. ಇಲ್ಲಿ ಬೆಂಗಳೂರು ಬ್ರ್ಯಾಂಡ್ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಹೂಡಿಕೆದಾರನನ್ನು ಸೆಳೆದು ಪ್ರಗತಿಗೆ ವೇಗ ನೀಡುವ ಯತ್ನ. ಬೆಂಗಳೂರಿನ ಮೆಟ್ರೋ ಸಬರ್ಬನ್ ಹೈ ಡೆನ್ಸಿಟಿ ಕಾರಿಡಾರ್ಗಳನ್ನು ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸುವ ಸಾಧ್ಯತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯ ತಾಲೂಕುಗಳನ್ನು ಬೆಂಗಳೂರು ಉಪನಗರಗಳಾಗಿ ಅಭಿವೃದ್ಧಿಪಡಿಸಲು ಅವಕಾಶ. ಬೆಂಗಳೂರನ್ನು ವಿಸ್ತಾರ ಹಾಗೂ ಯೋಜಿತವಾಗಿ ಬೆಳೆಸಲು ಅನುಕೂಲ. ಬೆಂಗಳೂರು ವೇಗದಲ್ಲೇ ಅಭಿವೃದ್ಧಿಯಾಗುವ ನಿರೀಕ್ಷೆ. ಇಲ್ಲಿ ಇದೆಲ್ಲ ಹೇಳ್ಕೊಂಡಿದ್ದೀರಿ. ರಾಮನಗರವು ಬೆಂಗಳೂರಿನ ಭಾಗ ಎನಿಸಿಕೊಂಡು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತದೆ ಎಂಬ ಯೋಚನೆ ಅಲ್ವೇ? ಯಾವ ರೀತಿ ಅಭಿವೃದ್ಧಿ ಮಾಡುವುದು ನೀವು? ಇದು ಪಾಪ ನಮ್ಮ ಡೆಪ್ಟಿ ಸಿ ಎಂ ಕೇಳ್ತೀನಿ, ಬೆಂಗಳೂರು ಬ್ರ್ಯಾಂಡು ಮಾಡ್ತಾ ಇದ್ದೀರಲ್ಲ ಅಭಿವೃದ್ಧಿ, ಬ್ರ್ಯಾಂಡ್ ಬೆಂಗಳೂರು ಕಸದ ರಾಶಿ ಗಾರ್ಬೇಜ್ ಬ್ರ್ಯಾಂಡು, ಇದು ಬೆಂಗಳೂರು ಬ್ರ್ಯಾಂಡ್ ನಿಮ್ಮದು ರಾಮನಗರ ಜಿಲ್ಲೆ ಮಾಡೋಕ್ಕೆ. ದಕ್ಷಿಣ ಬೆಂಗಳೂರು ಮಾಡ್ಕೊಂಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು ಏನು ಬಂಡವಾಳಗಾರರನ್ನ ಆಕರ್ಷಿಸ್ಬಿಡ್ತೀವಿ. ಇವತ್ತು ರಾಮನಗರ ಜಿಲ್ಲೆನಲ್ಲಿ ಎಷ್ಟು ಕೈಗಾರಿಕೆಗಳಿದ್ದಾವೆ ಸ್ವಲ್ಪ ಲೆಕ್ಕ ಹೇಳಿ ಜನಕ್ಕೆ. ಇವತ್ತು ಯಾವ ಟೊಯೋಟಾ ಎಲ್ಲಿ ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳಿ ಬಂತ ಟೊಯೋಟಾ ಫ್ಯಾಕ್ಟ್ರಿಯಲ್ಲಿ ಇದೇ 1993-92 ಕಾಂಗ್ರೆಸ್ ಶಾಸಕರು ಅಲ್ಲಿ ಜಪಾನ್ ಟೌನ್ಶಿಪ್ ತರಬೇಕು ಅಂತ ಹೇಳಿ ಒಂದು ಪ್ಲಾನಿಂಗ್ ಇತ್ತು. ಯಾತಕ್ಕೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈನಲ್ಲಿ? ಇದೇ ಬಿಡದಿನಲ್ಲಿ ಜಪಾನ್ ಟೌನ್ಶಿಪ್ನ ತರಬೇಕು ಅಂತ ಇದ್ದದ್ದು ಯಾತಕ್ಕೆ ನಿಂತೋಯ್ತು? ಏನು ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳಿ ಇವತ್ತು ಆರೋಳಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆಯಾ, ಬಿಡದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆಯಾ? ಯಾರೂ ಜಮೀನು ಮಾರಬೇಡಿ, ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರೈತರು ಯಾರು ನಿಮ್ಮ ಜಮೀನು ಮಾರ್ಕೋಬೇಡಿ. ಅಪ್ಪ ಶಿವಕುಮಾರ್ ಸಾಹೇಬ್ರೇ, ಕನಕ್ಪುರದಲ್ಲಿ ಮಿಲ್ಕನ್ನು ಪೌಡರ್ ಮಾಡಲಿಕ್ಕೆ ಒಂದು ಕಾರ್ಖಾನೆ ಮಾಡಿದಿರಲ್ಲ ಡೈರಿಯಿಂದ, ಬೆಂಗಳೂರು ಡೈರಿಯಿಂದ ಅಲ್ವಾ, ಬೆಂಗಳೂರು ಡೈರಿಯಿಂದ ಅಲ್ಲಿ ಲ್ಯಾಂಡ್ ಖರೀದಿ ಮಾಡಿದ್ರಲ್ಲ ಕಾಂಪನ್ಸೇಷನ್ನು, ರೈತನು ಕೊಟ್ಟಿರೋ ಕಾಂಪನ್ಸೇಷನ್ನ ನಿಮ್ಮ ಪಟಾಲಂಗಳು ಲೂಟಿ ಹೊಡೆದ್ರು. ರೈತನಿಗೆ ಸಿಕ್ಕಿದ್ದೆಷ್ಟು ಜಿ ಪಿ ಎ ಮಾಡ್ಕೊಂಡು ನಿಮ್ಮ ಪಟಾಲಮ್ಗಳು, ನೀವು ನಿಮ್ಮ ಪಟಾಲಮ್ಮು, ನಿಮ್ಮ ಎಮ್ ಎಲ್ ಸಿ ಇರಲಿ, ನಿಮ್ಮ ಎಂ ಪಿ ಇರಲಿ, ಇವರೆಲ್ಲ ಇದ್ದೀರಲ್ಲ, 55 ಲಕ್ಷವೋ 53 ಲಕ್ಷವೋ ಪರಿಹಾರ ತಗೋತೀರಿ? 56 ಲಕ್ಷ ಅಲ್ಲಿ ಡೈರಿ ಬ್ರ್ಯಾಂಚ್ ತೆಗಿಲಿಕ್ಕೆ ಪ್ಲಾಂಟ್ ಹಾಕ್ಲಿಕ್ಕೆ ಎಕರೆಗೆ ರೈತನಿಗೆ ಎಷ್ಟು ಕೊಟ್ರಪ್ಪ ಒರಿಜಿನಲ್ ಓನರ್ಗೆ? ನೀವ್ಯಾರು ಜಮೀನು ಮಾರಬೇಡಿ, ನಿಮಗೆಲ್ಲ ಇನ್ನು ಅಡಿ ಲೆಕ್ಕದಲ್ಲಿ ನಿಮಗೆ ಇನ್ನು ದುಡ್ಡು ಕೊಡಿಸ್ತೀನಿ. ಅವ್ರನ್ನ ಕೇಳಿ, ನಾ ಹೇಳೋದು ಬೇಡ, ಹೇಳ್ತಾರಲ್ಲ ಅಡಿ ಲೆಕ್ಕದಲ್ಲಿ ಕೆ ಎಂ ಎಫ್ ಅಲ್ಲ, ಬೆಂಗಳೂರು ಡೈರಿಯ ಯೂನಿಟ್ ಅಲ್ಲಿಗೆ ಪೌಡರ್ನ ತಯಾರು ಮಾಡ್ತಕ್ಕಂಥ ಘಟಕ ಮೆಗಾ ಡೈರಿ, ಅದು ರಾಮನಗರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಬರಬೇಕಾಗಿತ್ತು. ಆಮೇಲೆ 13 ಲಕ್ಷದೊಳಗೆ ಸರ್ಕಾರ ಬಂತು, ಅಲ್ಲಿ ಮಾಡ್ಕೊಳ್ಳಿಕ್ ತೀರ್ಮಾನ ತಗೊಂಡು ಅಲ್ಲಿ ರೈತನಿಗೆ 50,000 1 ಲಕ್ಷ ಕೊಟ್ಟವ್ರೆ, ಒಟ್ಟು 50 ಎಕರೆ ತಗೊಂಡಿರೋದು. ರೈತನಿಗೆ 50,000 1 ಲಕ್ಷ ಕೊಟ್ಟು ಇವರು 55 ಲಕ್ಷ ಕಾಂಪನ್ಸೇಷನ್ ತಗೋತಾರೆ ಜಿ ಪಿ ಎ ಮೇಲೆ. ಈಗ ಬೆಂಗಳೂರು ಬ್ರ್ಯಾಂಡ್ ಮಾಡಕ್ಕೆ ಹೊರಟಿರೋದು ಕನಕ್ಪುರದವರಿಗೆ. ಕನಕ್ಪುರನ ಬೆಂಗಳೂರು ದಕ್ಷಿಣ ಇತಿಹಾಸ ಗೊತ್ತಿದೆಯಾ ಕುಮಾರಸ್ವಾಮಿಗೆ? ಕೇಳ್ತಾರೆ ಅದೆಂಥದ್ದು, ವಿದ್ಯಾವಂತರಾದರೂ ಸಾಲದಂತೆ, ಬುದ್ಧಿವಂತರಾದರೂ ಸಾಲದಂತೆ, ಪ್ರಜ್ಞಾವಂತಿಕೆ ಬೇಕಂತೆ.
ಅಪ್ಪ ನಿಮ್ಮ ಪ್ರಜ್ಞಾವಂತಿಕೆ ಬೇಡಪ್ಪ ನಮಗೆ, ನೋಡಿದ್ದೀನಿ ನಿಮ್ಮ ಪ್ರಜ್ಞಾವಂತಿಗೆ ನೋಡಿದ್ದೀನಿ, ನಾನು ನೋಡಿದ್ದೀನಿ 25 ವರ್ಷದಿಂದ. ಒಂದು ನೆನಪಿನಲ್ಲಿಟ್ಟುಕೊಳ್ಳಿ, ಇದೇ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನೀರ ಉತ್ಪಾದನೆ ಮಾಡ್ತಕ್ಕಂಥ ರೈತರನ್ನ ಮಧ್ಯರಾತ್ರಿ ಹೋಗಿ ಗುಂಡೊಡೆದು ಕೊಂದು ಇಬ್ಬರು ರೈತರು ವಿಟ್ನಹಳ್ಳಿನಲ್ಲಿ ಪೊಲೀಸ್ ಗುಂಡೇಟಿಗೆ ಬಲಿಯಾದರು. ಅವತ್ತು ಚನ್ನಪಟ್ಟಣದಲ್ಲ ಬಾಡಿ ಹಿಡ್ಕೊಂಡು ಕೂತಿದ್ದರು ಆ ಗೋಲಿ ಬರ್ನಲ್ಲಿ ಸತ್ತಂಥ ಕುಟುಂಬದವರು. ರೈತರು ಬರಲಿ ಜಿಲ್ಲಾ ಮಂತ್ರಿ ಅಂತ ಹೇಳಿ ಕೂತರು, ಆ ದೇಹ ಹೊರಗೆ ತೆಗಿಯಲ್ಲ ಅಂತ ಹೇಳಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್, ತಿರುಗ್ತಾ ಇರುತ್ತೆ, ತಿರುಗ್ತಾ ಇರ್ತದೆ, ಯಾರಿಗೂ ಶಾಶ್ವತ ಅಲ್ಲ.